ಅಶ್ಲೀಲವಾಗಿ ಸಂಭಾಷಣೆ ಮಾಡಿದ್ದು ಪ್ರತಾಪ್ ಸಿಂಹ ಅವ್ರದ್ದು ಎನ್ನಲಾದ ಒಂದು ಆಡಿಯೋ ರಿಲೀಸ್ ಮಾಡಿದ್ರು ಹುಣಸೂರು ಕ್ಷೇತ್ರದ ಆಗಿನ ಶಾಸಕರಾಗಿದ್ದಂತಹ ವಿಶ್ವನಾಥ್ ಅವರ ಹೆಸರು ಒಂದು ಆಡಿಯೋ ಬಂದಿತ್ತು ಒಂದಷ್ಟು ತಿಂಗಳು ಸಿಡಿ ನಡೀತು ಇದೀಗ ಆಡಿಯೋ ಬಗ್ಗೆ ಚರ್ಚೆ ಆಗ್ತಿದೆ ಆಡಿಯೋ ತಗೊಂಡ್ ಮಂಡ್ಯ ಜನ ಏನ್ ಮಾಡ್ತಾರೆ ಹಾಗಾದ್ರೆ ಅದನ್ನ ರೆಕಾರ್ಡ್ ಹೆಂಗೆ ಕುಮಾರ್ ಸ್ವಾಮಿ ಫೋನ್ ಟ್ಯಾಪ್ ಮಾಡಿಸಿದ್ರ ಹಾಗಾದ್ರೆ ಆಡಿಯೋದಲ್ಲಿ ಏನಿದೆ ಇಲ್ಲ ಎಲ್ಲವೂ ಸಹ ಜನಗಳಿಗೆ ಗೊತ್ತಾಗ್ಬೇಕಾ ಬೇಡ್ವಾ ಜನಗಳಿಗೆ ಬೇಕಾಗಿರೋದೇನು ಏನು ಅನ್ನೋದನ್ನ ಇನ್ನೂ ಸಹ ರಾಜಕೀಯ ನಾಯಕರು ಅರ್ಥ ಮಾಡಿಕೊಂಡಿಲ್ಲ ಸಿಡಿ ಆಡಿಯೋ ಡಾಕ್ಯುಮೆಂಟ್ಸ್ ಕೆಲಸ ಮಾಡಲ್ಲ ಸಿಡಿ ಆಡಿಯೋ ಇಟ್ಕೊಂಡು ಕರ್ನಾಟಕದ ಜನರನ್ನ ಮುಟ್ಟಾಳರು ಮಾಡುವಂತ ಕೆಲಸವನ್ನ ರಾಜಕಾರಣಿಗಳು ಮಾಡ್ತಾವ್ರೆ ಬಟ್ ಮಂಡ್ಯಾಗಿ ದ್ವೇಷ ರಾಜಕಾರಣ ರೀತಿಯ ಚರ್ಚೆ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಈ ಮೂರೂ ಪಕ್ಷದವರು ಮಂಡ್ಯ ಶುಗರ್ ಫ್ಯಾಕ್ಟರಿ ವಿಚಾರದಲ್ಲಿ ಚಂದಮ್ಮ ತೋರಿಸ್ತಾರೆ ಬಿಟ್ರೆ ಮಾಡಲಿಲ್ಲ ಮಾಡ್ಲಿಲ್ಲ ಕೆಎಂಎಫ್ ನ ಗುಡ್ಸ್ ಗುಡ್ಡ ಅಂತ ಮಾಡ್ಬಿಟ್ಟು ಕೆಎಂಎಫ್ ಹೆಸರಿಗೆ ಮಸಿ ಬಳಿಯುವಂತ ಕೆಲಸ ಮಾಡಿದ್ದಾರೆ ಯಾರನ್ನು ಇವತ್ತಿನವರೆಗೆ ಅರೆಸ್ಟ್ ಮಾಡಕ್ ಆಗಲಿಲ್ಲ ಹಾಲ್ಮಾರ್ ಜೀವನ ಮಾಡೋರು ಆ ಕೆಎಂಎಫ್ ಎಫ್ ಕ್ಕು ಹುಷಾರಾಕುವಂತ ಕೆಲಸವನ್ನ ಈ ಕಷಡ ರಾಜಕಾರಣಿಗಳು ಮಾಡ್ತಾವ್ರೆ ಇಂತ ರಾಜಕಾರಣ ಇಂತ ನೀತಿಗಟ್ಟ ರಾಜಕಾರಣ ಯಾವ ಅವಶ್ಯಕತೆ ಇಲ್ಲ ಅದನ್ನ ಯಾರೇ ಮಾಡಿರ್ಲಿ ಅದೇನೋ ಬಿಟ್ಕೊಂಡು ಯಾವ್ದೋ ಮಾಡೋ ತೇವಲ ರಾಜಕಾರಣ ಮಾಡುವಂತ ಕೆಲಸವನ್ನ ಎಲ್ಲರೂ ಬಿಟ್ಟರೆ ಅನುಕೂಲ ಆಗುತ್ತೆ ಈ ಸಿ ಡಿ ಆಡಿಯೋಗಳು ಒಂದು ರಾಜ್ಯದ ಭವಿಷ್ಯವನ್ನು ನಿರ್ಧಾರ ಮಾಡ್ತವೆ ಅಂತಂದ್ರೆ ಅದಕ್ಕಿಂತ ನಾಚಿಗಡಿ ಸಂಗತಿ ಯಾವುದೂ ಇಲ್ಲ ನಾನು ರಾಜ್ಯಕ್ಕೆ ಏನ್ ಮಾಡ್ತೀನಿ ನಾನು ಜನಕ್ಕೆ ಏನ್ ಮಾಡ್ತೀನಿ ಅಂತ ಹೇಳಿ ಮಾಡೋದು ನಿಜವಾದ ರಾಜಕಾರಣ ಅಪ್ಪಂಗುಟ್ಟದ ರಾಜಕಾರಣ ಅಂತ ಕರಿತಾರ ಅದನ್ನ ಮಂಡ್ಯದಲ್ಲಿ ನಡೀತಾರ್ತಕ್ಕಂಥ ಇವತ್ತಿನ ಒಲಸು ರಾಜಕಾರಣಕ್ಕೆ ಅಶ್ಲೀಲ ರಾಜಕಾರಣಕ್ಕೆ ದಾರಿ ತಪ್ಪಿದ ರಾಜಕಾರಣಕ್ಕೆ ಮಂಡ್ಯ ಜನನೇ ಪಾಠ ಕಲಿಸಬೇಕು ಪ್ರಸ್ತುತ ರಾಜಕಾರಣದಲ್ಲಿ ಬೇಕಾಗಿರೋದೇನು ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಒಂಬತ್ತು ಸಿರಿಧಾನ್ಯಗಳು ಸೇರಿ ಇಪ್ಪತ್ನಾಲ್ಕು ಧಾನ್ಯಗಳಿಂದ ತಯಾರಾಗಿದೆ ಜೀನಿ ಸಂಸದೆ ಸುಮಲತಾ ಅವರು ಸಂಬಂಧಪಟ್ಟಂತೆ ಆಡಿಯೋ ಇದೆಯಂತೆ ಏನಪ್ಪ ಇದು ಹೊಸ ಲೆಕ್ಕಾಚಾರ ಅಂತ ಹೌದು ಎಲೆಕ್ಷನ್ ಬರೋ ಸಂದರ್ಭದಲ್ಲಿ ಆಡಿಯೋ ಬಿಡ್ತಾರಂತೆ ಆಡಿಯೋ ಬಿಡಿಯೋದು ಯಾರು ಎಸ್ನವರು ಕುಮಾರಸ್ವಾಮಿ ಇದೀಗ ಮಂಡ್ಯ ರಾಜಕಾರಣದಲ್ಲಿ ಒಂದು ಆಡಿಯೋ ಬಾಂಬ್ ಅನ್ನು ಸಿಡಿಸಿದ್ದಾರೆ ಅಷ್ಟಕ್ಕೂ ಆಡಿಯೋ ಬಾಂಬ್ ಸುಮಲತಾ ಸಂಬಂಧಪಟ್ಟಂತೆ ಹಾಗಾದ ಯಾವುದು ಇದುವರೆಗೂ ನಾವೆಲ್ಲ ಸಿ ಡಿ ಆಡಿಗಳು ಕೇಳಿದರೆ ಎಲ್ಲ ಆಡಿಗಳು ರೀತಿ ಕೇಳೋ ರೀತಿ ಇಲ್ಲ ನೋಡೋ ರೀತಿ ಇಲ್ಲ ಬಟ್ ಸುಮಲತಾ ಮೇಲೆ ಇದೀಗ ಅವರು ಆಡಿಯೋ ಬಾಂಬ್ ಸಿಡಿಸಿದ್ದಾರೆ ಮಂಡ್ಯದಲ್ಲಿ ಇದೀಗ ಮಹಾಯುದ್ಧ ಆಗ್ತಿದೆ ಸುಮಲತಾ ಹೇಳ್ತಾ ಇದ್ದಾರೆ ಫೋನ್ ಟ್ಯಾಪಿಂಗ್ ಆಗ್ತಿದೆ ಇಲ್ಲ ಸಲದ ಕೆಲಸ ಮಾಡ್ತಿದ್ದಾರೆ ಯಾಕೆ ಚುನಾವಣೆ ಟೈಮ್ ಬಿಡ್ತೀರಿ ಬಿಡೋದಾರ ಈಗಲೇ ಬಿಡಿ ಎಲ್ಲ ಎಡಿಟ್ ಮಾಡಿ ಇಟ್ಟಿದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಮತ್ತೊಂದು ವಿಷಯ ಅಂದರೆ ಕುಮಾರಸ್ವಾಮಿ ಸರ್ಕಾರ ನಡೆಸಬೇಕಾದ್ರೂ ಸಹ ಕುಮಾರಸ್ವಾಮಿ ಮೇಲೆ ಒಂದು ಆರೋಪ ಬಂದಿತ್ತು ಕುಮಾರಸ್ವಾಮಿ ಫೋನ್ ಟ್ಯಾಪಿಂಗ್ ಮಾಡ್ತಿದ್ದಾರೆ ಚುಂಚನಗಿರಿ ಸ್ವಾಮೀಜಿಯಿಂದ ಹಿಡಿದು ಘಟಾನುಘಟಿ ರಾಜಕೀಯ ನಾಯಕರ ಫೋನ್ ಟ್ಯಾಪಿಂಗ್ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು ಆಗ ನಿಮ್ಗೆ ಗೊತ್ತಿರಲಿ ಲೋಕಸಭಾ ಚುನಾವಣೆಯ ವೇಳೆ ಏನಿವತ್ತು ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಅವರು ಕುಮಾರಸ್ವಾಮಿ ಅವ್ರನ್ನ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ವಿರುದ್ಧ ಬೈದಿದ್ರು ಆಗ ಪ್ರತಾಪ್ ಸಿಂಹ ಅವ್ರದ್ದು ಎನ್ನಲಾದ ಒಂದು ಆಡಿಯೋ ರಿಲೀಸ್ ಮಾಡಿದರು ಪ್ರತಾಪ್ ಸಿಂಹ ಅವ್ರದ್ದು ಏನಲಾದಂಥ ಒಂದು ಆಡಿಯೋದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಯುವತಿ ಜೊತೆ ಅಶ್ಲೀಲವಾಗಿ ಸಂಭಾಷಣೆ ಮಾಡಿದ್ದು ಬಹಳಷ್ಟು ವೈರಲ್ ಆಗಿತ್ತು ಅದು ಪ್ರತಾಪ್ ಸಿಂಹ ಅವರ ಆಡಿಯೋಗೆ ಹೋಲಿಕೆ ಆಗತ್ತೇನೋ ಅಂತ ಎಲ್ಲ ಮಾತಾಡ್ತಿದ್ರು ಮತ್ತೆ ಕುಮಾರಸ್ವಾಮಿ ಸರ್ಕಾರ ಬೆಳೆಸೋಕೆ ಹದಿನೇಳು ಶಾಸಕರು ರಾಜೀನಾಮೆ ಕೊಟ್ಟಾಗ ಹುಣಸೂರು ಕ್ಷೇತ್ರದ ಆಗಿನ ಶಾಸಕರಾಗಿದ್ದಂತಹ ವಿಶ್ವನಾಥ್ ಅವರ ಹೆಸರೊಂದು ಆಡಿಯೋ ಬಂದಿತ್ತು ಅದು ವಿಶ್ವನಾಥ್ ಅವರ ಆಡಿಯೋ ಅಂತ ಭಾವಿಸಲಾಗಿತ್ತು ಆ ಆಡಿಯೋದಲ್ಲಿ ವಿಶ್ವನಾಥ್ ರೀತಿಯ ಧ್ವನಿ ಮತ್ತೊಂದು ಮಹಿಳೆ ಜೊತೆ ಅಶ್ಲೀಲವಾಗಿ ಮಾತನಾಡುವಂಥ ಸಂಭಾಷಣೆ ಇತ್ತು ಈಗ ಬಿ ಜೆ ಪಿಯ ಶಾಸಕರು ಮಾಜಿ ಸಚಿವರು ರಮೇಶ್ ಜಾರಕಿಹೊಳಿ ಸಿ ಡಿ ರಿಲೀಸ್ ಆಗಿತ್ತು ಈ ಎಲ್ಲವನ್ನೂ ಕೂಡ ನೋಡ್ತಿದ್ರೆ ಈಗ ಸುಮಲತಾ ಅವ್ರ ಮೇಲೆ ಒಂದು ಆಡಿಯೋ ಬಾಂಬನ್ನು ಕುಮಾರಸ್ವಾಮಿ ಹಾಕಿದ್ದಾರೆ ಹಾಗಾದ್ರೆ ಆಡಿಯೋದಲ್ಲಿ ಏನಿದೆ ಏನು ಕತೆ ಅನ್ನೋ ಚರ್ಚೆ ನಡೀತಿದೆ ಸುಮಲಾತ್ ಅವರು ಗಂಭೀರವಾದಂಥ ಆರೋಪ ಮಾಡಿದ್ದಾರೆ ನನ್ನ ಫೋನ್ ಟ್ಯಾಪ್ ಮಾಡಲಾಗ್ತಿದೆ ನಮ್ಮ ಆಡಿಯೋನ ಮಿಕ್ಸ್ ಮಾಡಿ ಚುನಾವಣೆ ಟೈಮ್ಗೆ ಬಿಟ್ಟು ಹಾಳು ಮಾಡೋಕ್ಕೆ ನಿಂತವರು ಇವರು ಅಂತ ಜೆ ಡಿ ಎಸ್ ವಿರೋಧ ಅರಿಯಿದ್ದಾರೆ ಒಟ್ಟಾರೆ ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಅವ್ರ ಹತ್ರ ಆಡಿಯೋ ಇರೋದು ಫಿಕ್ಸ್ ಯಾಕಂದರೆ ಈಗಾಗಲೇ ಮೈಸೂರಿನ ಸಂಸದರು ಪ್ರತಾಪ್ ಸಿಂಹ ಅವ್ರದ್ದು ಏನಲ್ಲಾದ ಆಡಿಯೋನೂ ಸಹ ಲೀಕ್ ಆಗಿತ್ತು ವಿಶ್ವನಾಥ್ ಅವ್ರದ್ದು ಏನಲ್ಲಾದಂಥ ಆಡಿಯೋನೂ ಸಹ ಲೀಕ್ ಆಗಿತ್ತು ಅದ್ರ ಬಗ್ಗೆ ಅವ್ರು ಯಾರೂ ಮಾತಾಡಿಲ್ಲ ಪ್ರತಾಪ್ ಸಿಂಹ ಈ ಬಗ್ಗೆ ಮಾತಾಡಿಲ್ಲ ತುಟಿ ಬಿಚ್ಚಿಲ್ಲ ವಿಶ್ವನಾಥ್ ಅವ್ರು ಹೇಳಿದರು ಈ ಥರ ತೇಜೋವಧೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಬಟ್ ಕುಮಾರಸ್ವಾಮಿ ಸರ್ಕಾರದಲ್ಲಿರ್ತಕ್ಕಂಥ ಆರೋಪ ಅಂದರೆ ಫೋನ್ ಟ್ಯಾಪಿಂಗ್ ಎಸ್ ಇಂಥ ಸಂದಿಗ್ಧ ಸನ್ನಿವೇಶದಲ್ಲಿ ರಾಜ್ಯದ ಜನರಿಗೆ ಏನ್ ಬೇಕು ಏನ್ ಬೇಡ ಅಂತ ಚರ್ಚೆ ಆಗಬೇಕು ಒಂದಷ್ಟು ತಿಂಗಳು ಸಿಡಿ ನಡೀತು ಇದೀಗ ಆಡಿಯೋ ಬಗ್ಗೆ ಚರ್ಚೆ ಆಗ್ತಿದೆ ಮಂಡ್ಯದಲ್ಲಿ ಈ ಒಂದು ಆಡಿಯೋ ಬಹಳಷ್ಟು ಸದ್ದು ಮಾಡ್ತಿದೆ ಈ ಹಿನ್ನೆಲೆ ಕುಮಾರಸ್ವಾಮಿ ಅವರ ವಿಷಯನ ಕೂಡ ಚರ್ಚೆ ಮಾಡೋಕೆ ಅಂಬರೀಷ್ ಬೆಂಬಲಿಗರು ಸುಮಲತಾ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅಂದರೆ ನಟಿ ರಾಧಿಕಾ ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸೊ ಹಿಂಗೆ ಅವರು ಇವ್ರ ಮೇಲೆ ಕೆಸರು ಇರ್ಚೋದು ಇವರು ಅವ್ರ ಮೇಲೆ ಕೆಸರು ಇರ್ಚೋದು ಒಟ್ಟಾರೆ ಅನಗತ್ಯವಾದಂಥ ರಾಜಕೀಯ ನಡೀತಾ ಇದೆ ಮಂಡ್ಯ ವಿಚಾರಕ್ಕೆ ಬರೋದೇ ಆದರೆ ನಿಮ್ಗೆ ಗೊತ್ತಿರಲಿ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಾಜಕಾರಣಕ್ಕೆ ಬರ್ತಾರೆ ತೊಂಬತ್ತೆಂಟರಲ್ಲಿ ಚುನಾವಣೆಯಲ್ಲಿ ಗೆಲ್ತಾರೆ ಕನಕಪುರ ಏನು ಲೋಕಸಭಾ ಕ್ಷೇತ್ರ ಕ್ಷೇತ್ರದ ಬೈ ಎಲೆಕ್ಷನಲ್ಲಿ ಕುಮಾರಸ್ವಾಮಿ ಗೆಲ್ತಾರೆ ಅದಾದ ಮೇಲೆ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಈ ನಾಯವಾಗಿ ಸೋಲ್ತಾರೆ ಮತ್ತೆ ಆ ಚುನಾವಣೆಯಲ್ಲಿ ಅವರೊಬ್ಬರೇ ಅಲ್ಲ ದೇವೇಗೌಡರು ಸಹ ಸೋಲ್ತಾರೆ ಹಾಸನದ ಲೋಕಸಭಾ ಕ್ಷೇತ್ರದಿಂದ ಹೊಳೆನರಸೀಪುರದಿಂದ ಎಚ್ ಡಿ ರೇವಣ್ಣ ಸೋಲ್ತಾರೆ ಒಟ್ಟಾರೆ ಇಡೀ ನಾಯಕರ ಕುಟುಂಬ ಸೋಲುತ್ತೆ ಅವತ್ತು ಜೆ ಡಿ ಎಸ್ನಿಂದ ಗೆಲ್ಲೋದು ನಾಗಮಂಗಲದ ಮಾಜಿ ಶಾಸಕ ಮಂಡ್ಯದ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಚುಲರಾಯಸ್ವಾಮಿ ಮಾತ್ರ ಚುಲರಾಯಸ್ವಾಮಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೆ ಡಿ ಎಸ್ನಿಂದ ಗೆಲ್ಲುವಂಥ ಏಕೈಕ ಮಾತ್ರ ಶಾಸಕ ಸೊ ಇವತ್ತು ಚೆಲುರಾಯಸ್ವಾಮಿ ನಮ್ಮಿಂದೆ ಬೆಳೆದರು ಅಂತ ಹೇಳ್ತಾರೆ ಜೆ ಡಿ ಎಸ್ ನಾಯಕರು ಬಟ್ ಅವತ್ತಿಗೆ ಚೆಲ್ಲರಾಯಸ್ವಾಮಿ ಒಂದು ಪ್ರಭಾವವನ್ನು ಬೆಳೆಸ್ಕೊಂಡು ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಎಲ್ಲರೂ ಸೋತ್ರರು ಸಹ ಚೆಲುವರಾಯಸ್ವಾಮಿ ಅವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೆ ಡಿ ಎಸ್ನಿಂದ ನಾಗಮಂಗಲ ಕ್ಷೇತ್ರದಲ್ಲಿ ಆಯ್ಕೆ ಆಗ್ತಾರೆ ಏನು ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬರೋದೇ ಆದ್ರೆ ಇವತ್ತೇನು ಆಡಿಯೋ ಬಾಂಬ್ ಗಳನ್ನ ಸೇರಿಸ್ತಾ ಇದ್ದಾರೆ ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ಬೇಕಾಗಿರೋದೇನು ಮಂಡ್ಯಗೆ ರೋಡ್ ಆಯ್ತಾ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ನಡೀತಿದ್ಯಾ ಮಂಡ್ಯ ಕೆಎಂ ಎಫ್ ಹಗರಣ ಏನಾಯಿತು ಮಂಡ್ಯ ಜನಕ್ಕೆ ಏನ್ ಬೇಕು ಮಂಡ್ಯ ಹುಡುಗರು ಬೆಂಗಳೂರಲ್ಲಿ ಬಂದು ಕಾರ್ ಓಡ್ಸ್ಗಳು ನಿಂತವ್ರೆ ಬಾರಲ್ಲಿ ಕೆಲಸ ಮಾಡ್ತವ್ರೆ ಮಂಡ್ಯದ ಹೆಣ್ಮಕ್ಳು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತವ್ರೆ ಅವರಿಗೆ ಪೂರಕವಾದಂತೆ ಏನು ಮಾಡಬೇಕು ಅಂತ ಇಬ್ಬರು ರಾಜಕಾರಣಿಗಳು ಯೋಚನೆ ಮಾಡಬೇಕು ಆದರೆ ಈ ಇಬ್ಬರು ರಾಜಕಾರಣಿಗಳು ಒಂದು ವೈಯಕ್ತಿಕ ವಿಚಾರಗಳನ್ನ ಕೆಲವರು ತಗೊಂಡೋದು ಚರ್ಚೆ ಮಾಡ್ತಿದ್ದಾರೆ ಮಂಡ್ಯ ಜನಕ್ಕೆ ಇದು ಯಾವುದೂ ಬೇಡ ಮಂಡ್ಯ ಜನಕ್ಕೆ ಬೇಕಾಗಿರೋದೇನು ಅಂತಂದರೆ ಮಳ್ವಳ್ಳಿ ಜನಕ್ಕೆ ಏನು ಕೆಲಸ ಆಗ್ತೈತೆ ಮದ್ದೂರು ಜನಕ್ಕೆ ಏನು ಕೆಲಸ ಆಗ್ತೈತೆ ಶ್ರೀರಂಗಪಟ್ಟಣ ಜನಕ್ಕೆ ಏನು ಬೇಕು ಈ ರೀತಿಯ ಚರ್ಚೆಗಳು ಮಂಡ್ಯದಲ್ಲಾದರೆ ಅದು ಆರೋಗ್ಯಕರ ಚರ್ಚೆ ಮಂಡ್ಯ ಬಹುದೊಡ್ಡ ರಾಜಕೀಯ ನಾಯಕರನ್ನು ಕೊಟ್ಟಂಥ ನಾಡು ಎಚ್ ಕೆ ವೀರಣ್ಣಗೌಡರು ಕೆ ವಿ ಶಂಕರೇಗೌಡರು ಎಸ್ ಎಂ ಕೃಷ್ಣ ಅವರು ಎಲ್ಲರೂ ಇಂಥ ನಾಯಕರನ್ನ ಕೊಟ್ಟಂಥ ನಾಡು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಈವತ್ತು ಈ ರೀತಿಯ ರಾಜಕಾರಣ ಈ ಮಟ್ಟಿಗಿನ ಹೇಳಿಕೆಗಳು ಆಡಿಯೋ ತಗೊಂಡು ಮಂಡ್ಯ ಜನ ಏನು ಮಾಡ್ತಾರೆ ಅಲ್ವಾ ಈ ಇವರು ಅಕ್ರಮ ಅಕ್ರಮ ಸಕ್ರಮ ಇವೆಲ್ಲ ಚರ್ಚೆಗಳು ಏನೇ ನಡೀತಾ ಇದ್ರು ಮಂಡ್ಯಕ್ಕೆ ಬೇಕಾದಂಥರ ವಿಷಯಗಳು ಇವತ್ತು ಚರ್ಚೆ ಆಗ್ತಿಲ್ಲ ಬಟ್ ಒಂದು ವಿಷಯ ಅಂತೂ ಸತ್ಯ ಕುಮಾರಸ್ವಾಮಿ ವಿರುದ್ಧ ಏನು ಆರೋಪ ಮಾಡ್ತಿದ್ದಾರೆ ಸುಮಲತಾ ಅವರು ಫೋನ್ ಟ್ಯಾಪಿಂಗ್ ಆಗ್ತಿದೆ ಅಂತ ನಾಟ್ ಓನ್ಲಿ ಸುಮಲತಾ ಭಾಳಷ್ಟು ನಾಯಕರು ಬಿ ಜೆ ಪಿ ನಾಯಕರು ಒಂದಷ್ಟು ನಾಯಕರು ಕುಮಾರಸ್ವಾಮಿ ಸರ್ಕಾರದ ಮೇಲೆ ಆರೋಪ ಮಾಡಿದರು ಫೋನ್ ಟ್ಯಾಪಿಂಗ್ ಫೋನ್ ಟ್ಯಾಪಿಂಗ್ ಫೋನ್ ಟ್ಯಾಪಿಂಗ್ ಅಂತ ಬಟ್ ಅದು ತಲಾ ಹತ್ತಲಿಲ್ಲ ಬಟ್ ಕುಮಾರಸ್ವಾಮಿಯವರ ಆಡಿಯೋ ಬಗ್ಗೆ ಇದೇ ಹೇಳ್ತಿರೋದಲ್ಲ ಈಗಾಗಲೇ ಆಡಿಯೋ ವೈರಲ್ ಆಗಿತ್ತು ಪ್ರತಾಪ್ ಸಿಂಹ ಅವ್ರದ್ದು ಏನಲ್ಲಾದ ಆಡಿಯೋ ಎಚ್ ವಿಶ್ವನಾಥ್ ಅವ್ರದ್ದು ಏನಲ್ಲಾದ ಆಡಿಯೋ ವೈರಲ್ ಆಗಿತ್ತು ಹೀಗಾಗಿ ಈ ಆಡಿಯೋ ಇದ್ದರೂ ಇರಬಹುದು ಗೊತ್ತಿಲ್ಲ ಬಟ್ ಆಡಿಯೋ ಇದೆ ನಮ್ಮ ಹತ್ರ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಹಾಗಾದರೆ ಅದನ್ನು ರೆಕಾರ್ಡ್ ಹೆಂಗೆ ಕುಮಾರಸ್ವಾಮಿ ಅವರು ಫೋನ್ ಟ್ಯಾಪ್ ಮಾಡಿಸಿದ್ರಾ ಹಾಗಾದರೆ ಆಡಿಯೋದಲ್ಲಿ ಏನಿದೆ ಇಲ್ಲ ಎಲ್ಲವೂ ಸಹ ಜನಗಳಿಗೆ ಗೊತ್ತಾಗಬೇಕಾ ಬೇಡವಾ ಅವ್ರು ಹೆಂಗಿದ್ರು ಚುನಾವಣೆ ಸಂದರ್ಭಕ್ಕೆ ಅದನ್ನು ಬಿಟ್ಟೇ ಬಿಡ್ತಾರೆ ಗೊತ್ತಾಗಿಯೇ ಆಗುತ್ತೆ ಆದರೆ ಜನಗಳಿಗೆ ಬೇಕಾಗಿರೋದೇನು ಅನ್ನೋದನ್ನು ಇನ್ನೂ ಸಹ ರಾಜಕೀಯ ನಾಯಕರು ಅರ್ಥ ಮಾಡಿಕೊಂಡಿಲ್ಲ ಸಿಡಿ ಆಡಿಯೋ ಡಾಕ್ಯುಮೆಂಟ್ಸು ಕೆಲಸ ಮಾಡಲ್ಲ ಜನಗಳ ಬೇಕು ಬೇಡಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಕರ್ನಾಟಕ ಸುವರ್ಣ ಕರ್ನಾಟಕ ಆಗುತ್ತೆ ನಾವು ಆಡಿಯೋ ಇಟ್ಕೊಂಡು ಚುನಾವಣೆ ಮಾಡ್ತೀವಿ ನಾವು ಸಿಡಿ ಇಟ್ಕೊಂಡು ಚುನಾವಣೆ ಮಾಡ್ತೀವಿ ಕಳೆದ ಆರು ತಿಂಗಳಿಂದ ನಡೆದೇ ಇವ್ರ ಸಿ ಡಿ ಇದೆಯಂತೆ ಅವ್ರ ಸಿಡಿ ಇದೆಯಂತೆ ಅವ್ರ ಸ್ಟೇ ತರೋದು ಇವ್ರ ಸ್ಟೇ ತರೋದು ಒಟ್ಟಾರೆ ವಿರೋಧಿಗಳನ್ನ ಮಟ್ಟ ಹಾಕೋದು ನಾನು ಎಷ್ಟು ಪವರ್ಫುಲ್ ಕೆಲಸ ಮಾಡೋದ್ರಲ್ಲಿ ಅಂತ ತೋರಿಸೋದಕ್ಕೆ ಬರ್ತು ನಾನು ನಿನ್ನ ಸಿ ಡಿ ಮಾಡೋದು ನಿನ್ನ ಸಿ ಡಿ ಮಾಡೋದು ನಾನು ನಿನ್ನ ಆಡಿಯೋ ಮಾಡೋದು ನಾನು ನನ್ನ ಆಡಿಯೋ ಮಾಡೋದು ಸಿ ಡಿ ಆಡಿಯೋ ಇಟ್ಕೊಂಡು ಕರ್ನಾಟಕದ ಜನರನ್ನು ಮುಟ್ಟಾಳರು ಮಾಡುವಂಥ ಕೆಲಸವನ್ನು ಈ ರಾಜಕಾರಣಿಗಳು ಮಾಡ್ತಾವ್ರೆ ಏನೇ ಮಂಡ್ಯ ಇವತ್ತು ಭಾಳಷ್ಟು ಚರ್ಚಿತ ವಿಷಯ ಆಗಿದೆ ಮಂಡ್ಯ ರಾಜಕಾರಣ ಎಂಟು ಜನ ಯಾಕೆ ಅಂದರೆ ಕೆ ಆರ್ ನಗರ ಕ್ಷೇತ್ರ ಸಹ ವಿಧಾನಸಭಾ ಕ್ಷೇತ್ರ ಸಹ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ನ ಶಾಸಕರಿದ್ದರು ಮದ್ದೂರಿನ ಡಿ ಸಿತ್ತಮ್ಮಣ್ಣ ಮೇಲ್ಕೋಟೆಯ ಪುಟ್ಟರಾಜು ಕೆ ಆರ್ ನಗರದ ಸಾರಾಮಹೇಶ್ ಮೂರು ಜನ ಮಿನಿಸ್ಟ್ರುಗಳು ಎಚ್ ಡಿ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ನಿಖಿಲ್ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಇಬ್ಬರು ಜೋಡೆತ್ತು ಅಂತ ಮೇಲೆ ಕೈ ಹಾಕೊಂಡು ಮಂಡ್ಯ ತುಂಬ ಪ್ರಚಾರ ಮಾಡಿದ್ರು ಸಹ ಅವತ್ತು ಚುನಾವಣೆಯಲ್ಲಿ ಸ್ವಾಭಿಮಾನಿ ಸುಮಲತಾ ಅಂತ ಸುಮಲತಾ ಅವ್ರಿಗೆ ಒಟ್ಟು ಹಾಕಿ ಮಂಡ್ಯ ಜನ ಗೆಲ್ಸಿದ್ರು ಸುಮಲತಾ ಅವರು ಕ್ಷೇತ್ರಕ್ಕೆ ಬರ್ತಾ ಇಲ್ಲ ಆಚೆ ಈಚೆ ಚರ್ಚೆ ಮಾಡ್ಕೊಂಡು ಇವಾಗ ಮತ್ತದೇ ಸುಮಲತಾ ವಿರುದ್ಧ ಒಂದಷ್ಟು ಮಾತುಗಳನ್ನ ಆಡಿ ಒಂದು ರೀತಿಯ ವಾತಾವರಣ ಕಾವೇರ್ತಿದೆ ಮಂಡ್ಯದಲ್ಲಿ ಬಟ್ ಮಂಡ್ಯಾಗಿ ರಾಜಕಾರಣ ಮಂಡ್ಯಾಗಿ ದ್ವೇಷ ರಾಜಕಾರಣ ರೀತಿಯ ಚರ್ಚೆ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಖಂಡಿತವಾಗಿಲ್ಲ ಫ್ಯಾಕ್ಟ್ರಿ ನಿಂತೋಗಿ ಬಹಳ ವರ್ಷ ಆಯಿತು ಫ್ಯಾಕ್ಟ್ರಿ ನಿಂತೋದ್ಮೇಲೆ ಕಾಂಗ್ರೆಸ್ನವ್ರು ಅಧಿಕಾರ ನಡೆಸುತ್ತೆ ಡಿ ನವರು ಅಧಿಕಾರಕ್ಕೆ ಮಾಡ್ತಿದ್ರು ಬಿಜೆಪಿ ಅಧಿಕಾರ ಮಾಡ್ತಿದ್ದಾರೆ ಈ ಮೂರೂ ಪಕ್ಷದವರು ಮಂಡ್ಯ ಶುಗರ್ ಫ್ಯಾಕ್ಟರಿ ವಿಚಾರದಲ್ಲಿ ಚಂದಮ್ಮ ತೋರಿಸಿದ್ರೆ ಬಿಟ್ರೆ ಬರೇನೂ ಮಾಡಲಿಲ್ಲ ಇನ್ನು ಕೆ ಎಂ ಎಫ್ ವಿಚಾರ ಕೆ ಎಂ ಎಫ್ ಅಲ್ಲಿ ಜೆಡಿಎಸ್ ಕಾಂಗ್ರೆಸ್ ಇಬ್ಬರೇ ಪ್ರಭಾವಿಗಳು ಇಬ್ಬರೇ ತಿಂದು ತೇಗಿದ್ದೆ ಇವತ್ತಿನವರೆಗೂ ನಾನೇನು ಕುಮಾರಸ್ವಾಮಿ ತಿಂದವರೇ ಸಿದ್ದರಾಮಯ್ಯ ತಿಂದವರೇ ಯಡಿಯೂರಪ್ಪ ತಿಂದವರೇ ಅಂತ ಹೇಳ್ತಿಲ್ಲ ಮಂಡ್ಯ ಜಿಲ್ಲೆಯ ಸ್ಥಳೀಯ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ನಾಯಕರು ಕೆ ಎಮ್ ಎಫ್ನ ಗುಡ್ಸ್ ಗುಡ್ಡಾಂತರ ಮಾಡಿಬಿಟ್ಟವ್ರೆ ಕೆ ಎಮ್ ಎಫ್ನ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಮಾಡಿದ್ದಾರೆ ಯಾರನ್ನು ಇವತ್ತಿನವ್ರಿಗೆ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ ಕೆ ಎಮ್ ಎಫ್ ಅಂದರೆ ಮಂಡ್ಯದ ಜನ ಒಂದು ಕಬ್ ಮಾರಿ ಜೀವನ ಮಾಡೋರು ಅದಕ್ಕೆ ಫ್ಯಾಕ್ಟ್ರಿ ನಿಂತೋಗೈತೆ ಹೋಗೈತೆ ಹಾಲ್ಮಾರಿ ಜೀವನ ಮಾಡೋರು ಆ ಕೆ ಎಂ ಎಫ್ಕು ಹುಷಾರಾಕುವಂಥ ಕೆಲಸವನ್ನು ಈ ಕಷಡ ರಾಜಕಾರಣಿಗಳು ಮಾಡ್ತವ್ರೆ ಇಂಥ ಸಂದಿಗ್ಧ ಸನ್ನಿವೇಶದಲ್ಲಿ ನಮ್ಮ ಬಗ್ಗೆ ಚರ್ಚೆ ಆಗಬೇಕಾಗಿರೋದು ಮಂಡ್ಯದಲ್ಲಿ ಆ ಕೆ ಎಮ್ ಎಫ್ ಹಗರಣ ಮಾಡಿದಂಥ ಕಟ್ಟಡ ಮಕ್ಕಳು ಹಿಡ್ಕೊಂಡು ಜೈಲಿಗೆ ಹಾಕೋದು ಎರಡದು ಫ್ಯಾಕ್ಟ್ರಿ ಏನು ಮಾಡಬೇಕು ಹೆಂಗ್ ಓಡಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು ಇದೆರಡು ಮಾಡಿದೆ ಆಡಿಯೋ ಬಾಂಬ್ ಅಂತೆ ಇದು ಕೆ ಆರ್ ಎಸ್ ಬಿರ್ಕ್ ಬಿಟ್ಟಿದೆ ಬಿರ್ಕ್ ಬಿಟ್ಟಿಲ್ಲ ಗಣಿಗಾರಿಕೆ ಅಕ್ರಮ ಸಕ್ರಮ ಈ ವೇಸ್ಟ್ ಚರ್ಚೆಗಳು ಮಂಡ್ಯದ ಜನರನ್ನ ರೋಸಿ ಹೋಗುವಂತೆ ಮಾಡಿದೆ ಇದು ಇವ್ರ ಭದ್ರಕೋಟೆ ಇದು ಇವ್ರ ಭದ್ರಕೋಟೆ ಜನ ಎಚ್ಚೆತ್ಕೊಂಡು ಎಲ್ಲ ಚಿತ್ರ ಮಾಡಿ ಬಿಸಾಕ್ತಾರೆ ಅನ್ನೋ ಉದಾಹರಣೆಗಳು ಭಾಳಷ್ಟು ನಮ್ಮ ಮುಂದೆ ಇದೆ ಜನ ಯಾವತ್ತೂ ತನ್ನ ಜಾತಿ ಇವನ್ ನಮ್ಮವನು ಇವನ್ ತಮ್ಮವನು ಅಂದ್ಕೊಂಡು ಅವ್ರು ಕಚಡಾ ಕೆಲಸ ಮಾಡೋರು ಓಟ್ ಆಗ್ತಾರೆ ಅಲ್ಲಿವರೆಗೆ ಈ ಸನ್ನಿವೇಶವನ್ನು ನಾಟ್ ಓನ್ಲಿ ಮಂಡ್ಯ ಇಡೀ ಇಂಡಿಯಾ ಜನ ಫೇಸ್ ಮಾಡಬೇಕಾಗತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ನಾನು ಆಗಲೇ ಪ್ರತಿ ಬಾರಿಯೂ ಹೇಳ್ತೀನಿ ಒಳ್ಳೆ ಕೆಲಸ ಮಾಡಿದ್ರೆ ನೀವು ಯಡಿಯೂರಪ್ಪನೂ ಒಪ್ಕೊಳ್ಳಿ ಒಳ್ಳೆ ಕೆಲಸ ಮಾಡಿದ್ರೆ ಸಿದ್ದರಾಮಯ್ಯನೂ ಒಪ್ಕೊಳ್ಳಿ ಒಳ್ಳೆಯ ಕೆಲಸ ಮಾಡಿದ್ರೆ ಕುಮಾರಸ್ವಾಮಿ ಅವ್ರನ್ನೂ ಒಪ್ಕೊಳ್ಳಿ ಅಟ್ ದ ಸೇಮ್ ಟೈಮ್ ನಮಗೆ ಉಪಯೋಗ ಇಲ್ಲದಂಥ ಕೆಲಸವನ್ನು ಯಾರೇ ಮಾಡಿದ್ರು ಯಾರೇ ಮಾತಾಡಿದ್ರು ಉಗ್ದು ಬಿಸಾಕ್ಬೇಕು ಅವ್ರುಗಳನ್ನ ಇಂಥ ರಾಜಕಾರಣ ಇಂಥ ನೀತಿಗಟ್ಟ ರಾಜಕಾರಣ ಯಾವ ಅವಶ್ಯಕತೆ ಇಲ್ಲ ಅದನ್ನು ಯಾರೇ ಮಾಡಿರಲಿ ಜನಗಳಿಗೆ ಬೇಕಾಗಿರೋದು ಅಭಿವೃದ್ಧಿ ಡೆವಲಪ್ಮೆಂಟು ಅದಿಲ್ಲ ಅಂದ್ಕೊಂಡು ಯಾವುದೋ ಸಿ ಡಿ ಬಿಟ್ಕೊಂಡು ಆಡಿಯೋ ಬಿಟ್ಕೊಂಡು ಅದೇನೋ ಬಿಟ್ಕೊಂಡು ಯಾವುದೋ ಮಾಡೋ ತೇವಲು ರಾಜಕಾರಣ ಮಾಡುವಂಥ ಕೆಲಸವನ್ನು ಎಲ್ಲರೂ ಬಿಟ್ಟರೆ ಅನುಕೂಲ ಆಗುತ್ತೆ ಜನ ಎಲ್ಲಿವರೆಗೆ ಅವರಿಗೆ ಪಾಠ ಕಲಿಸಲ್ಲ ಎಲ್ಲಿವರೆಗೆ ಅವನು ನಮ್ಮ ಜಾತಿಯವನು ಇವ್ನು ನಮ್ಮ ಕೋಮನವನು ಅಂತ ಓಟ್ ಹಾಕೊಂಡು ನಿಂತಿರ್ತಾರೆ ಅಲ್ಲಿವರೆಗೆ ಈ ರಾಜ್ಯ ಈ ದೇಶ ಉದ್ಧಾರ ಆಗಲ್ಲ ಸೊ ಮಂಡ್ಯದೊಂದು ಎಕ್ಸಾಂಪಲ್ ಇರ್ಬೋದೇನೋ ಇದೇ ರೀತಿಯ ಹೊಲಸು ರಾಜಕಾರಣ ಇಡೀ ರಾಜ್ಯಾದ್ಯಂತ ನಡೀತಿದೆ ಯಾರೋ ಒಬ್ಬ ಮುಖಂಡ ಸಿ ಡಿಗಳು ಇಟ್ಕೊಂಡು ಕೂತವ್ರಂತ ಒಂದಷ್ಟು ಎಲೆಕ್ಷನ್ ಟೈಮ್ ಸಿಡಿ ಬಿಡದಂತೆ ಆ ಪಾರ್ಟಿಗೆ ನೆಗೆಟಿವ್ ಮಾಡದಂತೆ ಚುನಾವಣೆ ಗೆಲ್ಲದಂತೆ ಅವರು ಇವ್ರದ್ದು ಒಂದು ಮಾಡಿ ಮಾಡಿಟ್ಕಂಡಿವರಂತೆ ಇನ್ನು ಮೂವತ್ತು ಜನ ಸಿಡಿ ಇದೆ ನಲ್ವತ್ತು ಜನ ಸಿಡಿ ಇದೆ ಈ ಸಿಡಿ ಆಡಿಯೋಗಳು ಒಂದು ರಾಜ್ಯದ ಭವಿಷ್ಯವನ್ನು ನಿರ್ಧಾರ ಮಾಡ್ತವೆ ಅಂತಂದರೆ ಅದಕ್ಕಿಂತ ಗಡಿ ಸಂಗತಿ ಇನ್ಯಾವುದೂ ಇಲ್ಲ ಒಂದು ಸಿಡಿ ಇಟ್ಕೊಂಡು ಜನಗಳನ್ನ ನಾವು ಆ ಪಕ್ಷವನ್ನು ಸೋಲ್ಸಿ ನಮ್ಗೆತ್ಕೊಂಡು ಅಧಿಕಾರ ನಡೆಸ್ತೀನಿ ಅಂತಂದ್ರೆ ಅದು ಹೊಣೆಗೇಡಿ ರಾಜಕಾರಣ ನಾನು ರಾಜ್ಯಕ್ಕೆ ಮಾಡ್ತೀನಿ ನಾನು ಜನಕ್ಕೆ ಏನು ಮಾಡ್ತೀನಿ ಅಂತ ಹೇಳಿ ಮಾಡೋದು ನಿಜವಾದ ರಾಜಕಾರಣ ಅಪ್ಪಂಪುಟ್ಟದ ರಾಜಕಾರಣ ಅಂತ ಕರೀತಾರೆ ಅದನ್ನ ಯಾವೊಂದು ಆಡಿಯೋ ಬಿಟ್ಕೊಂಡು ಯಾವೊಂದು ಸಿ ಡಿ ಬಿಟ್ಕೊಂಡು ನಾನು ಅವ್ರನ್ನ ಮನೆ ಕಳಿಸಿ ನಾನು ಅಧಿಕಾರಕ್ಕೆ ಬರ್ತೀನಿ ಅಂತಂದ್ರೆ ಅದೊಂದು ರೀತಿಯ ಗ್ಯಾಂಬ್ಲಿಂಗ್ ಆಗೋಗುತ್ತೆ ಸೊ ಇಂಥ ಹೊಲಸು ರಾಜಕಾರಣದ ಸನ್ನಿವೇಶದಲ್ಲಿ ನಾವಿದ್ದೀವಿ ಎಸ್ ಜನ ಯೋಚನೆ ಮಾಡಬೇಕು ನಾನು ಆಗ್ಲೇ ಹೇಳಿದೆ ನಿಮಗೆ ಒಳ್ಳೆ ಕೆಲಸವನ್ನು ಮೇಲಿಂದ ಹಿಡಿದು ಕೆಳಗಡೆವರೆಗೆ ಯಾವ ಅನಾರ ಮಾಡಲಿ ಹೆಗ್ಲಿ ಮಲ್ಕೊಂಡು ಕುಣಿಸಿ ಅವನದನ್ನು ಬಿಟ್ಟು ಟ್ರ್ಯಾಕ್ ಮೀರಿಕ್ ತಪ್ಪು ಮಾಡ್ತಿದ್ದಾರೆ ಅಂದರೆ ಯಾರೂ ಬಿಡೋ ಅವಶ್ಯಕತೆ ಇಲ್ಲ ಒಳ್ಳೆ ಕೆಲಸ ಮೋದಿ ಮಾಡಿದ್ರು ಒಪ್ಕೊಳ್ಳಿ ರಾಹುಲ್ ಗಾಂಧಿ ಮಾಡಿಯೋದ್ರೂ ಒಪ್ಕೊಳ್ಳಿ ಅರವಿಂದ್ ಕೇಜ್ರಿವಾಲ್ ಮಾಡಿದ್ರು ಒಪ್ಕೊಳ್ಳಿ ಪಿಣರಾಯ್ ವಿಜಯ್ ಮಾಡಿದ್ರು ಒಪ್ಕೊಳ್ಳಿ ಕೆಟ್ಟ ಕೆಲಸ ಮೋದಿ ಮಾಡಿದ್ರೇನು ರಾಹುಲ್ ಗಾಂಧಿ ಮಾಡಿದ್ರೇನು ಕುಮಾರಸ್ವಾಮಿ ಮಾಡಿದ್ರೇನು ಪಿಣರಾಯಿ ವಿಜಯ್ ಮಾಡಿದ್ರೇನು ಅರವಿಂದ್ ಕೇಜ್ರಿವಾಲ್ ಮಾಡಿದ್ರೇನು ಮಂಡ್ಯದಲ್ಲಿ ನಡೀತಿರ್ತಕ್ಕಂಥ ಇವತ್ತಿನ ಓಲಸೂರು ರಾಜಕಾರಣಕ್ಕೆ ಅಶ್ಲೀಲ ರಾಜಕಾರಣಕ್ಕೆ ದಾರಿ ತಪ್ಪಿದ ರಾಜಕಾರಣಕ್ಕೆ ಮಂಡ್ಯ ಜನನೇ ಪಾಠ ಕಲಿಸ್ಬೇಕು ಅದ್ಯಾರೇ ಆಗಿರಲಿ ತಪ್ಪು ಒಪ್ಪುಗಳನ್ನ ವಿಮರ್ಶೆ ಮಾಡಿ ಅದು ಬೇಕೇ ಅದು ಬೇಡವೆ ಈ ಸರಿಯೋ ಈ ತಪ್ಪೋ ಮಂಡ್ಯದ ಜನ ರಾಜಕೀಯವಾಗಿ ಪ್ರಬುದ್ಧರು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಜಕಾರಣದ ಬಗ್ಗೆ ಮಾಹಿತಿ ತಿಳ್ಕೊಂಡಿರೋದು ಮಂಡ್ಯ ಜನ ಮಾತ್ರ ಬೇರೆಯವ್ರ ದಡ್ರು ಅಂತ ಹೇಳ್ತಿಲ್ಲ ಆದರೆ ಎಲ್ಲರಿಗಿಂತ ಹೆಚ್ಚಿನ ವಿಚಾರವಂತಿಕೆ ರಾಜಕಾರಣದಲ್ಲಿ ಮಂಡ್ಯ ಜನರಿಗಿದೆ ಮಂಡ್ಯದಿಂದ ಹಲವು ರಾಜಕಾರಣಿಗಳು ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಆ ಹೆಸರನ್ನ ಉಳಿಸಿದ್ದಾರೆ ಮಂಡ್ಯದಲ್ಲಿ ಈ ರೀತಿಯ ಹೊಲಸು ರಾಜಕಾರಣ ಚರ್ಚೆ ಆಗ್ತಿರೋದು ಬಹಳ ಅಪಾಸ್ಯದ ಸಂಗತಿ ಇಂಥ ಸಂದಿದ ಸನ್ನಿವೇಶ ಮಂಡ್ಯ ಜಿಲ್ಲೆಗೆ ಬರಬಾರ್ದಾಗಿತ್ತು ಬಂದ್ಬಿಟ್ಟಿದೆ ಜನ ಈ ರೀತಿ ರಾಜಕಾರಣ ಮಾಡೋರನ್ನ ಒದ್ದು ಹಾಚಿಕಾಕ್ಬೇಕು ಮೊದಲು ಅವಕಾಶ ಸಿಕ್ಕಾಗ ಅದು ಮಾಡಬೇಕಾಗತ್ತೆ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಿದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗಳಲ್ಲಿ ಪಕ್ಷ ಅಂತ ಬಾವುಟ ಅಳ್ಳಾಡ್ಸೋದು ಬಿಟ್ಟು ಯಾವನು ಪ್ರಾಮಾಣಿಕ ಅವನೇ ಅವನಿಗೆ ಓಟ್ ಹಾಕೋ ಕೆಲಸವನ್ನು ಮಾಡಿ ಈ ಒಂದು ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಅವ ಆ ಒಂದು ಈ ರೀತಿಯ ಹೊಲಸು ರಾಜಕಾರಣಕ್ಕೆ ತಿಲಾಂಜಲಿ ಇಡುವಂಥ ಕೆಲಸವನ್ನು ಮಾಡಬೇಕು ಜನ ಮಂಡ್ಯದಿಂದ ಶುರುವಾದರೆ ಇಂಡಿಯಾದವ್ರು ರೀಚ್ ಆಗುತ್ತೆ ಎಲ್ಲ ಕಡೆ ಇದೆ ರಾಜಕಾರಣ ಇರೋದು ಇಂಥ ಹೊಲಸು ರಾಜಕಾರಣಕ್ಕೆ ಧಿಕ್ಕಾರ ಹೇಳಬೇಕಾಗಿದೆ ಏನೇ ಅವು ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಮಾಡ್ತಿರೋ ಸರಿನಾ ಸುಮಲತಾ ಮಾಡ್ತಿರೋ ಸರಿನಾ ನಿಮ್ದೊಂದು ಒಪಿನಿಯನ್ ಇದೇ ಇರುತ್ತೆ ಸೊ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಹಾಗೆ ಕಂಪ್ಲೀಟ್ ಸುದ್ದಿಗಳಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಟಿವಿ ಡಾಟ್ ಎಟ್ ಅನ್ನು ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು ಶುಭ ದಿನ ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಒಂಬತ್ತು ಸಿರಿಧಾನ್ಯಗಳು ಸೇರಿ ಇಪ್ಪತ್ನಾಲ್ಕು ಧಾನ್ಯಗಳಿಂದ ತಯಾರಾಗಿದೆ ಜೀನಿ